ಹಾಸನ ಜಿಲ್ಲೆಯಲ್ಲಿ ಸೋತು ಗೆದ್ರ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಗೆದ್ದಿದ್ದು ಯಾವ ವಿಚಾರದಲ್ಲಿ ಗೊತ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ಇಡೀ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನಿಂದ ತಾನೇ ತನ್ನ ಕ್ಷೇತ್ರವನ್ನು ಹೈ ವೋಲ್ಟೇಜ್ ಮಾಡಿಕೊಂಡಿದ್ದು ಪ್ರೀತಮ್ ಗೌಡ ನನ್ನನ್ನು ಸೋಲ್ಸೋರು ಯಾರೂ ಇಲ್ಲ ನನ್ನ ಎದುರಾಳಿಗಳು ಯಾರೂ ಇಲ್ಲ ಎಸ್ಪೆಷಲಿ ಜೆಡಿಎಸ್ನ ಭದ್ರಕೋಟೆಯಲ್ಲಿ ನನ್ನ ಆಟ ಶುರುವಾಗಿದೆ ಅದನ್ನ ಅಂತ್ಯ ಮಾಡೋಕೆ ಯಾರು ಕೈ ಸಾಧ್ಯ ಇಲ್ಲ ಅಂತ ತುಂಬಾನೇ ಬೀಗಿದ್ರು ಮನುಷ್ಯ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ದುರ್ವರ್ತನೆ ದರ್ಪವನ್ನು ತೋರಿದ್ರೆ ಜನ ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಪ್ರೀತಮ್ ಗೌಡ ಸಾಕ್ಷಿಯಾದರು ಪ್ರೀತಮ್ ಗೌಡ ಅಂದುಕೊಂಡಷ್ಟು ಲೀಡನ್ನು ತೆಗೆದುಕೊಳ್ಳಲ್ಲ ಪ್ರೀತಮ್ ಗೌಡ ಒಂದು ಲಕ್ಷ ಮತವನ್ನು ತೆಗೆದುಕೊಳ್ಳಲ್ಲ ಪ್ರೀತಮ್ ಗೌಡ ಐವತ್ತು ಸಾವಿರ ಮತಗಳನ್ನು ತೆಗೆದುಕೊಳ್ಳಲ್ಲ ಲೀಡನ್ನು ತೆಗೆದುಕೊಳ್ಳಲ್ಲ ಅಂತ ಅನ್ಕೊಂಡಿದ್ರು ಆದರೆ ಪ್ರೀತಮ್ ಗೌಡ ಸೋಲ್ತಾರೆ ಅಂತ ಹೆಚ್ಚು ಕಡಿಮೆ ಯಾರೂ ಅಂದ್ಕೊಂಡಿರಲಿಲ್ಲ ಜನ ಮನ್ಸು ಮಾಡಿದ್ರೆ ಯಾವ ರೀತಿ ಬೇಕಾದ್ರೆ ರಿಸಲ್ಟ್ ಕೊಡ್ಬೋದು ಆದರೆ ಕಳೆದ ಬಾರಿಯ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಹೋಲಿಸಿದ್ರೆ ಹಾಸನದಲ್ಲಿ ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಂದರೆ ಹಾಸನದಲ್ಲಿ ಮಾತ್ರ ಕಮಲ ಹರಡಿತ್ತು ಆದರೆ ಪ್ರೀತಮ್ ಗೌಡ ಹೇಳಿದರು ನನ್ನ ಜೊತೆಯಲ್ಲಿ ಮತ್ತಷ್ಟು ಜನರನ್ನು ಗೆಲ್ಲಿಸ್ಕೊಳ್ತೀನಿ ಅಂತ ಆ ವಿಚಾರದಲ್ಲಿ ಪ್ರೀತಮ್ ಗೌಡ ಗೆದ್ದಿದ್ದಾರೆ ತಮ್ಮನ್ನು ಬಿಟ್ಟು ಹೌದು ವೀಕ್ಷಕರೇ ಬೇಲೂರಿನಲ್ಲಿ ಹುಲ್ಲಳ್ಳಿ ಸುರೇಶ್ ಅವರ ಗೆಲುವಿನಲ್ಲಿ ಪ್ರೀತಮ್ ಗೌಡ ಕೂಡ ತುಂಬಾನೇ ಪಾತ್ರವನ್ನು ವಹಿಸಿದ್ರು ಅಂದರೆ ತಪ್ಪಾಗೋದಿಲ್ಲ ಪ್ರೀತಮ್ ಗೌಡ ಅವರಿಗೆ ಟಿಕೆಟ್ ಅನ್ನು ಕೊಡಿಸೋ ವಿಚಾರದಿಂದ ಹುಲ್ಲಳ್ಳಿ ಸುರೇಶ್ಗೆ ಟಿಕೆಟ್ ಕೊಡಿಸೋ ವಿಚಾರದಿಂದ ಹಿಡಿದು ಯಾಕಂದ್ರೆ ಅಲ್ಲಿ ಸಂತೋಷ್ ಕೆಂಜಾಂಬ ಮತ್ತು ಸಿದ್ದೇಶ್ ನಾಗೇಂದ್ರ ಮೂವರ ಕಾಂಪಿಟೇಷನ್ ಇತ್ತು ಆಲ್ರೆಡಿ ಹುಲ್ಲಳ್ಳಿ ಸುರೇಶ್ ಒಮ್ಮೆ ಸೋಲನ್ನು ಅನುಭವಿಸಿದ್ರು ಇಂಥ ಸಂದರ್ಭದಲ್ಲಿ ಹುಲ್ಲಳ್ಳಿ ಸುರೇಶ್ಗೆ ಟಿಕೆಟ್ ಅನ್ನು ಕೊಡಿಸೋ ವಿಚಾರದಲ್ಲಿ ಹಾಗೆ ಸಕಲೇಶ್ಪುರದಲ್ಲಿ ಯುವ ಬಿಜೆಪಿ ನಾಯಕ ಸಿಮೆಂಟ್ ಮಂಜುಗೆ ಟಿಕೆಟ್ ಕೊಡಿಸುವ ವಿಚಾರದಲ್ಲಿ ಕೂಡ ಹಾಗೆ ಸಿಮೆಂಟ್ ಮಂಜುವನ್ನು ಗೆಲ್ಲಿಸೋ ವಿಚಾರದಲ್ಲಿ ಕೂಡ ಪ್ರೀತಮ್ ಗೌಡ ಗೆದ್ದಿದ್ದಾರೆ ಅಮಿತ್ ಶಾ ರ್ಯಾಲಿ ಆಗಿರ್ಬೋದು ಹಾಗೆ ಬಿ ಜೆ ಪಿ ರಾಷ್ಟ್ರ ನಾಯಕರ ಸಮಾವೇಶಗಳಾಗಿರ್ಬೋದು ಮೋದಿ ಸಮಾವೇಶ ಆಗಿರ್ಬೋದು ಎಲ್ಲ ಸಮಾವೇಶಗಳಲ್ಲಿ ಕೂಡ ಹಾಸನ ಜಿಲ್ಲೆಯಲ್ಲಿ ಮುಂದೆ ನಿಂತು ಕಮಲವನ್ನು ಕಮಲದ ವ್ಯಾಪ್ತಿಯನ್ನು ಕಮಲವನ್ನು ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಿಸೋದರಲ್ಲಿ ಪ್ರೀತಮ್ ಗೌಡ ಕಂಕಣವನ್ನು ತೊಟ್ಟರು ಅದರಲ್ಲಿ ಯಶಸ್ವಿಯನ್ನು ತಮ್ಮ ಸಂಕಲ್ಪವನ್ನು ಪೂರೈಸಿದ್ರು ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರದಲ್ಲಿ ಹಾಸನದಲ್ಲಿ ಬಿಜೆಪಿ ಅರಳಿತು ಇದೀಗ ಎರಡು ಕ್ಷೇತ್ರದಲ್ಲಿ ಒಂದು ಸಕಲೇಶ್ಪುರ ಮತ್ತೊಂದು ಕಡೆ ಬೇಲೂರು ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರು ಗೆಲ್ಸೋರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಆದರೆ ತಾವು ಸೋತಿದ್ದು ಮಾತ್ರ ದುರಂತ 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 ಎಸ್ ವೀಕ್ಷಕರೇ ಜನರಿಗೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಕೇವಲ ಹಾಸನ ವಿಚಾರದಲ್ಲಿ ಮಾತ್ರವಲ್ಲ ರಾಜ್ಯದ ಸಾಕಷ್ಟು ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಸೂಕ್ತ ಉದಾಹರಣೆ ಜನ ಮನ್ಸು ಮಾಡೋರೆ ಯಾರನ್ನ ಬೇಕಾದ್ರೂ ಬುಡ ಮೇಲೆ ಮಾಡ್ತಾರೆ ಯಾರನ್ನ ಬೇಕಾದ್ರೂ ಕಿಂಗ್ ಮಾಡ್ತಾರೆ ಯಾರನ್ನ ಬೇಕಾದ್ರೂ ಭಿಕ್ಷುಕ ಮಾಡ್ತಾರೆ ಯಾರನ್ನ ಬೇಕಾದ್ರು ಗೆಲ್ಲಿಸ್ತಾರೆ ಯಾರನ್ನ ಬೇಕಾದ್ರೂ ಸೋಲಿಸ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಸಿಕ್ಕಿದೆ ನಿಮಗಳಿಗೆ ಗೊತ್ತಿದೆ ಯಾವ ಕ್ಷೇತ್ರಗಳಲ್ಲಿ ಫಲಿತಾಂಶ ಏನಾಗಿದೆ ಅಂತ ಬಟ್ ವಾಟ್ ನೆಕ್ಸ್ಟ್ ಫಾರ್ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಹೇಳಿದ್ದಾರೆ ನಾನು ಸ್ವರೂಪ್ ಜೊತೆ ಸೇರಿ ಕೆಲಸವನ್ನು ಮಾಡ್ತೀನಿ ಅಭಿವೃದ್ಧಿ ಕೆಲಸದಲ್ಲಿ ಲಾಸ್ಟ್ನಕ್ಕಾಗಿ ಶ್ರಮಿಸ್ತೀನಿ ಅಂತ ಆದರೆ ಸ್ವರೂಪ್ ಸಿಕ್ಕಿರೋ ಅವಕಾಶವನ್ನು ಹೇಗೆ ಬಳಸ್ಕೊಳ್ತಾರೆ ಸರ್ಕಾರದಂತೂ ಅವ್ರದ್ದಿಲ್ಲ ಯಾಕಂದರೆ ಜೆ ಡಿ ಎಸ್ನಿಂದ ಯಾವುದೇ ರೀತಿ ಅನುದಾನಗಳನ್ನು ತಂದು ಕಾಂಗ್ರೆಸ್ ಸರ್ಕಾರದ ಜೊತೆ ಗುದ್ದಾಡಿ ಅನುದಾನಗಳನ್ನ ತಂದು ಯಾವ ರೀತಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ ಮತ್ತೊಂದು ಕಡೆ ಪ್ರೀತಂ ಗೌಡ ಈ ಸಂದರ್ಭದಲ್ಲಿ ಮುಂಬರುವ ಚುನಾವಣೆಗೆ ಯಾವ ರೀತಿ ಸಜ್ಜಾಗ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಪ್ರೀತಂ ಮತ್ತು ಸ್ವರೂಪ ಯಾವ ಹಾದಿಯಲ್ಲಿ ಸಾಗಬೇಕು ಹಾಸನದ ಅಭಿವೃದ್ಧಿಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ